ನೀವ್ ಹೇಳಿ ಮಾಡ್ಲಿ ಪಾಪ, ನಮ್ಮ ಹುಡುಗ ಆಗ್ಲೇ ಶುರು ಮಾಡಿದ್ದಾನೆ, ಒಂದ್ ತಿಂಗಳಿಂದನೇ ಶುರು ಮಾಡ್ಬೋದು ಅವ, ಈಗ ಮಾಡ್ತಾವನೆ ಸೋಮಣ್ಣ. ನಮ್ಮ ಹುಡುಗ ಆಗ್ಲೇ ಒಂದ್ ತಿಂಗಳಾಯ್ತು ಶುರು ಮಾಡಿ. ನಾನು ನಮ್ಮ ಎದುರಾಳಿ ಯಾರು ಅಂತ ಯೋಚನೆ ಮಾಡಕ್ ಹೋಗಲ್ಲ. ನಾನು ಮತದಾರರ ಬಗ್ಗೆ ನಂಬಿಕೆ ಇಟ್ಕೊಂಡಿರೋದು, ವಿಶ್ವಾಸ ಇಟ್ಕೊಂಡಿರೋದು. ವರ್ಣಾ ಕ್ಷೇತ್ರದ ಮತದಾರರು ನನಗೆ ಸಂಪೂರ್ಣ ಆಶೀರ್ವಾದ ಮಾಡ್ತಾರೆ ಅಂತೇಳಿ ನನಗೆ ನಂಬಿಕೆ ಇದೆ, ವಿಶ್ವಾಸ ಇದೆ. ಅದರಿಂದ ಜನ ಯಾರು ನಿಂತ್ಕೋತಾರೆ ಮುಖ್ಯ ಅಲ್ಲ, ಜನ ಆಶೀರ್ವಾದ ಮಾಡೋದಲ್ವಾ. ಜನರು ಆಶೀರ್ವಾದ ಮಾಡಬೇಕು. ಯಾರಿಗೆ ಆಶೀರ್ವಾದ ಮಾಡ್ತಾರೆ ಅವ್ರು ಗೆಲ್ಲೋದು. ನನಗೆ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ಸಂಪೂರ್ಣ ನಂಬಿಕೆ ಇದೆ, ವಿಶ್ವಾಸ ಇದೆ. ನನ್ ಕಂಡ್ರೆ ಭಯ ಅವರಿಗೆ, ಅದಕ್ಕೋಸ್ಕರ ನನ್ನೇ ಟಾರ್ಗೆಟ್ ಮಾಡ್ತಾರೆ. ಯಾವಾಗಲೂ ಜಾಸ್ತಿ ಭಯ ಇದ್ರೆ ಇರ್ಮೆಗಳು ಜಾಸ್ತಿ ಇರ್ತವೆ ಅಲ್ವಾ. ಸೊ ಹಂಗಾಗಿ ಪಾಪ ರಾಜಕೀಯವಾಗಿ ವೈಯಕ್ತಿಕವಾಗಿ ಏನಿಲ್ಲ, ನಮಗೆ ವೈಯಕ್ತಿಕವಾಗಿ ಸೋಮಣ್ಣನ ಬಗ್ಗೆ ಏನೂ ಇಲ್ಲ. ಬಟ್ ರಾಜಕೀಯವಾಗಿ ನಮ್ಮ ಅಪೋನೆಂಟ್ ಅವನು, ಅದರಿಂದ ನಾವು ಅವನು ಸೋಲಿಸ್ಬೇಕು ಅನ್ನೋದು ನಮ್ಮ ಕಾರ್ಯಕರ್ತರದು, ನಮ್ಮ ಮುಖಂಡರುಗಳು ಎಲ್ಲರದು ಉದ್ದೇಶ. ನಮ್ಮ ಯತೀಂದ್ರ ಈಗಾಗಲೇ ಹಳ್ಳಿಗೆ ಹೋಗಿ ಮನೆ ಮನೆಗೆ ಹೋಗಿ ಮತಯಾಚನೆ ಮಾಡ್ತಾ ಇದ್ದಾರೆ. ನಂಗೆ ಗೊತ್ತಿಲ್ಲಪ್ಪ. 2006ರಲ್ಲಿ ತಮ್ಮ ಪರನೇ ಪ್ರಚಾರ ಮಾಡಿದ್ರು ಅದೇ ಕ್ಷೇತ್ರದಲ್ಲಿ ಸೋಮಣ್ಣ ಅವರು. 2006ರಲ್ಲಿ ತಮ್ಮ ಪರ ಪ್ರಚಾರ ಮಾಡಿದ್ರು ಚಾಮುಂಡೇಶ್ವರಿಯಲ್ಲಿ. 2000 ಅವಾಗ ಒಂದೇ ಆಗಿತ್ತಲ್ಲ ಸರ್, ಚಾಮುಂಡೇಶ್ವರಿನಲ್ಲಿ ಮಾಡಿದದು ವರ್ಣದಲ್ಲ, ವರ್ಣ ಹೋಬಳಿ ಹೋಬಳಿ ಸೇರ್ಕೊಂಡಿತ್ತು. ಬಟ್ ವರ್ಣ ಕ್ಷೇತ್ರ ಬೇರೆ ಇಲ್ಲ, ಸೇರಿರಲಿಲ್ಲ. ಅಂತಿಮ ಪಟ್ಟಿ ಯಾವಾಗ ಆಗುತ್ತೆ ಸರ್? ನಾಳೆ ನಾಳಿದ್ದು ಏನೇ ಹಣದ ಹೊಳೆ ಹರಿಸಿದ್ರು ಎಲ್ಲ ಶಕ್ತಿಗಳು ಒಂದಾದ್ರು ಜನ ನನಗೆ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ಇದೆ. ನನ್ನನ್ನು ಕೈ ಹಿಡಿತಾರೆ. ಯಾಕಂತಂದರೆ 2008ರಲ್ಲಿ ನನ್ನ ಗೆಲ್ಲಿಸಿದ್ದಾರೆ ಸುಮಾರು 30,000 ಓಟ್ಗಳಲ್ಲಿ. 2013ರಲ್ಲಿ 30,000 ಓಟ್ಗಳಲ್ಲಿ ಗೆಲ್ಲಿಸಿದ್ದಾರೆ. ನಾನು ಲೀಡರ್ ಆಫ್ ದಿ ಅಪೋಸಿಷನ್ ಆದದ್ದೇ ಇಲ್ಲಿಂದ, ಮತ್ತು ನಮ್ಮ ಊರು ಇರೋದು ಇಲ್ಲೇ, ಸಿ ಎಂ ಆದದ್ದು ಇಲ್ಲಿಂದಲೇ. ಅದರಿಂದ ನಮ್ಮ ಜನ ನನಗೆ ಯಾವಾಗಲೂ ಕೂಡ ಕೈ ಹಿಡಿತಾರೆ, ಆಶೀರ್ವಾದ ಮಾಡ್ತಾರೆ.